ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರುಪಾಕ್ಷ ಸೊ ನೋಡಿರಿ ನಮ್ಮ ಹಿಂದಿನ ಎರಡು ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಬಿಮ್ಸ್ಟೆಕ್ ಮತ್ತು ಸಾರ್ಕ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇವತ್ತು ಏನು ಮಾಡ್ತಿದ್ವಿ ಅಪ್ಪ ಅಂದರೆ ಆಸಯನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಯಾಕಂದರೆ ನಿಮಗೆ ಬಿಮ್ಸ್ಟೆಕ್ ಒಪ್ಪಂದದ ಬಗ್ಗೆ ಹೇಳಿದೆ ಆಮೇಲೆ ಸಾರ್ಕ್ ಬಗ್ಗೆ ಹೇಳಿದೆ ಈಗ ಆಶಿಯಾನನ್ನು ಡಿಸ್ಕಸ್ ಮಾಡೋದ್ರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸಾಮಿನಲ್ಲಿ ಆಶಾನ್ ಬಗ್ಗೆ ಕ್ವಶನ್ ಕೇಳಿದ್ರು ಕೂಡ ನೀವೇನಂದರೆ ಈಸಿಯಾಗಿ ಫೇಸ್ ಮಾಡ್ಬೋದು ಹಾಗಾದರೆ ಫಸ್ಟು ಏನು ನೋಡೋಣ ಅಂದರೆ ಈ ಆಶಿಯನ್ ಅಂದರೆ ಫುಲ್ ಫಾರ್ಮ್ ಏನು ಅಂತ ಸೊ ನೋಡಿರಿ ಆಶಾನ್ ಫುಲ್ ಫಾರ್ಮ್ ಬಂದುಬಿಟ್ಟು ಅಸೋಸಿಯೇಷನ್ ಆಫ್ ಅಸೋಸಿಯೇಷನ್ ಆಫ್ ಸೌತ್ ಏಷ್ಯಾ ಸೌತ್ ಈಸ್ಟ್ ಏಷ್ಯ ನೇಷನ್ ಏನಪ್ಪ ಇದ್ರ ಫುಲ್ ಫಾರ್ಮ್ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ ಸೊ ಇದನ್ನೇನಂತ ಬರೀತಾರೆ ಅಂದರೆ ಇಂಗ್ಲೀಷಲ್ಲಿ ಆಶನ್ ಎ ಎಸ್ ಇ ಎ ಎನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಅಂತ ಬರೀತಾರೆ ಸೊ ಇದು ಯಾವಾಗ ಸ್ಥಾಪನೆ ಆಯ್ತಂದರೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸ್ಥಾಪನೆ ಆಯಿತು ಯಾವ ಘೋಷಣೆ ಮೂಲಕಪ್ಪ ಅಂದರೆ ಬ್ಯಾಂಕಾಕ್ ಘೋಷಣೆ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಯಾವ ಘೋಷಣೆ ಮೂಲಕ ಆಯಿತಪ್ಪ ಅಂದರೆ ಬ್ಯಾಂಕಾಕ್ ಘೋಷಣೆ ಮೂಲಕ ಆಯಿತು ಅಂತ ಇದ್ರ ಜೊತೆಗೆ ನೋಡಿರಿ ಇದ್ರದ್ದೊಂದು ಏನಪ್ಪ ಅಂದರೆ ನಾವು ಪ್ರತಿ ವರ್ಷ ಆಗಸ್ಟ್ ಎಂಟನೇ ತಾರೀಕನ್ನ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಎಂಟನೇ ಆಗಸ್ಟನ್ನ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಆಶಿಯನ್ ಡೇ ಸೆಲೆಬ್ರೇಟ್ ಅಂತ ಮಾಡ್ತೀವಿ ಯಾವ ದಿನ ಮಾಡ್ತೀವಿ ಅಂದರೆ ಎಂಟನೇ ಆಗಸ್ಟಕ್ಕೆ ನಾವು ಆಶಾ ಅಂಡಿ ಅಂತ ಮಾಡ್ತೀವಿ ಜೊತೆಗೆ ಇವ್ರದ್ದೊಂದು ಮೋಟೋ ಇದೆ ಅಥವಾ ಗುರಿ ಇದೆ ಏನಪ್ಪಾ ಅಂದ್ರೆ ಒಂದು ದೇಶ ಒಂದು ಸಮುದಾಯ ಮತ್ತೆ ಒಂದು ಗುರಿ ಸೊ ನೋಡ್ರಿ ಇವ್ರ ಮೋಟೋ ಅಥವಾ ಗುರಿ ಒಂದು ಗುರುತು ಇವ್ರ ಮೋಟೋ ಅಥವಾ ಗುರುತು ಗುರಿ ಏನಿದೆ ಅಂದ್ರೆ ಒಂದು ದೇಶ ಒಂದು ಸಮುದಾಯ ಮತ್ತು ಒಂದು ಗುರುತು ಅದೇ ಇಂಗ್ಲೀಷಲ್ಲಿ ಹೇಳೋದಾದರೆ ಒನ್ ನೇಷನ್ ಒನ್ ಕಮ್ಯುನಿಟಿ ಮತ್ತು ಒನ್ ಐಡೆಂಟಿಟಿ ಕನ್ನಡದಲ್ಲಿ ಒಂದು ದೇಶ ಒಂದು ಸಮುದಾಯ ಮತ್ತು ಒಂದು ಗುರುತು ಹಾಗಾದರೆ ನಾವು ಇದ್ರ ಜನನ ಹೆಂಗಾಯಿತು ಅಂತ ನೋಡೋಣ ಸೊ ನೋಡ್ರಿ ನಾನು ಆಗಲೇ ಹೇಳ್ದಂಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಆಸಿಯಾನ್ ಸ್ಥಾಪನೆ ಆಯಿತು ಅದು ಕೂಡ ಯಾವುದ್ರ ಮೂಲಕಪ್ಪ ಅಂದರೆ ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಅಂತ ಆವಾಗ ಆಸಿಯಾನ್ ಮೆಂಬರ್ ಎಷ್ಟು ಜನ ಇದ್ರಪ್ಪ ಅಂದರೆ ಕೇವಲ ಐದು ಜನ ಇದ್ದರು ಯಾರ್ಯಾರು ಇದ್ರಂದರೆ मलेशिया सिंगापूर् फिलीपाइन इंडोनेशंड ಸೊ ನೋಡ್ರಿ ಆಶಿಯಾನ್ ಸ್ಥಾಪನೆ ಆದಾಗ ಇದ್ದಂಥ ಸದಸ್ಯ ರಾಷ್ಟ್ರಗಳು ಎಷ್ಟಂದರೆ ಐದು ರಾಷ್ಟ್ರಗಳು ಯಾವುದಪ್ಪ ಅಂದರೆ ಇಂಡೋನೇಷ್ಯಾ ಮಲೇಷಿಯಾ ಸಿಂಗಾಪುರ್ ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ಅದಾದಮೇಲೆ ಏನಾಯ್ತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರ ಹೊತ್ತಿಗೆ ಏನು ಮಾಡಿದ್ರಪ್ಪ ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರು ಎಷ್ಟಾದವಾಗ ಪ ಅವಾಗಂದರೆ ಹತ್ತು ದೇಶಗಳಾದವುದು ಈಗೇನು ಐದಿತ್ತಲ್ಲ ಅವಾಗ ಎಷ್ಟಾದವು ಅಂದರೆ ಹತ್ತು ಕಂಟ್ರೀಸ್ ಅದು ಯಾಕೀಗಾಯ್ತಂದ್ರೆ ನೋಡಿರಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ತೊಂಬತ್ತರವರೆಗೆ ಏನಿತ್ತಪ್ಪ ಅಂದರೆ ಕೋಲ್ಡ್ ವಾರ್ ಅಂದರೆ ಶೀತಲ ಸಮರ ನಡೀತಿತ್ತು ಯಾವುದ್ರ ಮಧ್ಯೆ ಅಂದರೆ ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಏನಾಗಿತ್ತಪ್ಪ ಅಂದರೆ ಯು ಎಸ್ ಎಸ್ ಆರ್ ಮಧ್ಯೆ ಶೀತಲ ಸಮರ ನಡೀತಿತ್ತು ಅದೊಂದು ಕಾರಣ ಮತ್ತು ಇನ್ನೇನು ಏನು ಕಾರಣಪ್ಪ ಅಂದರೆ ಈ ವಿಯೆಟ್ನಾಮಲ್ಲಿ ಏನಾಗಿತ್ತಪ್ಪ ಅಂದರೆ ಯುದ್ಧ ನಡೀತಿತ್ತು ಸೊ ಆ ಯುದ್ಧ ಏನಾಗಿದ್ದಂದರೆ ಇನ್ನೂ ನಿಂತಿದ್ದಿಲ್ಲ ಹಾಗಾಗಿ ಏನಂದರೆ ಹತ್ತೊಂಬತ್ತು ನೂರ ಇವರ ಮೆಂಬರ್ಶಿಪ್ಪು ತುಂಬ ಕಮ್ಮಿ ಇತ್ತು ತೊಂಬತ್ತಾದಮೇಲೆ ಏನಾಯ್ತಪ್ಪ ಅಂದರೆ ಡಬಲ್ ಆಯಿತು ಸೊ ನೋಡಿರಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬ್ರೂಣಿ ಅವ್ರು ಜಾಯ್ನ್ ಆಗ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ವಿಯೆಟ್ನಾಮ್ ಜಾಯ್ನ್ ಆಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಲಾವೋಸ್ ಮತ್ತು ಮಯನ್ಮಾರ್ ಜಾಯ್ನ್ ಆಗುತ್ತೆ ಅದಾದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಯಾರು ಜಾಯ್ನ್ ಹಾಕರಪ್ಪ ಅಂದರೆ ಕಾಂಬೋಡಿಯಾ ಜಾಯ್ನ್ ಆಗುತ್ತೆ ಸೊ ಲಾಸ್ಟ್ ನೇಷನ್ ಯಾವುದಂದ್ರೆ ಜಾಯ್ನ್ ಆಗೋದಕ್ಕೆ ಕಾಂಬೋಡಿಯಾ ಅದು ಯಾವಾಗ ಜಾಯ್ನ್ ಆಗುತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸೊ ಇದಾದಮೇಲೆ ಏನಾಗುತ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತು ಐದರಲ್ಲಿ ಅವರೊಂದು ಅಡಾಪ್ಷನ್ ಮಾಡ್ಕೋತಾರೆ ಸೊ ನೋಡಿರಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅವರು ತಮ್ಮ ದೇಶಗಳ ಮಧ್ಯೆ ಯಾವುದೇ ಥರನಾದಂಥ ನ್ಯೂಕ್ಲಿಯರ್ ಫ್ರೀ ಝೋನ್ ಅಂತ ಮಾಡ್ತಾರೆ ಅಂದರೆ ಇಲ್ಲಿ ಯಾವುದೇ ಥರನಾದಂಥ ನ್ಯೂಕ್ಲಿಯರ್ ವೆಫನ್ಸ್ನ ಯೂಸ್ ಮಾಡಬಾರ್ದು ಅಂತ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಘೋಷಣೆ ಮಾಡ್ಕೋತಾರೆ ಸೊ ಅದೇ ವರ್ಷ ಹತ್ತೊಂಬತ್ತು ನೂರ ಏನು ಏನು ಮಾಡ್ತಾರೆ ಅಂದರೆ ಚಾರ್ಟ್ರ್ ಅಡಾಪ್ಟ್ ಮಾಡ್ಕೋತಾರೆ ಅಂದರೆ ಈ ಏಷ್ಯಾನ್ ಅದನ್ನ ಅದನ್ನೇನು ಮಾಡ್ಕೋತಾರಪ್ಪ ಅಂದರೆ ತಯಾರು ಮಾಡ್ತಾರೆ ಇದಾದ ಮೇಲೆ ಏನು ಅಂದರೆ ಎರಡು ಸಾವಿರದ ಮೂರಲ್ಲಿ ಬಾಲಿ ಕಾನ್ಕಾಡ್ ಟು ಅಂತ ಆಗುತ್ತೆ ಸೊ ನೋಡ್ರಿ ಬಾಲಿ ಕಾನ್ಕಾಡ್ ಟು ಅಂದರೆ ಬಾಲಿ ಸಾಮರಸ್ಯ ಅಂತ ಆಗುತ್ತೆ ಇಲ್ಲೇನು ಅಂದರೆ ಅವರು ಅವರೊಂದು ಹೇಳ್ತಾರೆ ಏನಂದರೆ ನಾವು ಆಶಿಯಾನ್ ಕಮ್ಯುನಿಟಿಯನ್ನು ಸ್ಥಾಪನೆ ಮಾಡೋಣ ಅಂದರೆ ಆಶಿಯನ್ ಸಮುದಾಯವನ್ನು ಸ್ಥಾಪನೆ ಮಾಡೋಣ ಅಂತ ಹೇಳ್ತಾರೆ ಆಶಿಯನ್ ಸಮುದಾಯವನ್ನು ಸ್ಥಾಪನೆ ಮಾಡೋಣ ಅಂತ ಹೇಳ್ತಾರೆ ಇದಾದ ಮೇಲೆ ಎರಡು ಸಾವಿರದ ಏಳಲ್ಲಿ ಏನಪ್ಪ ಅಂದರೆ ಇನ್ನೊಂದು ಆಗುತ್ತೆ ಏನಂದರೆ ಸೇಬು ಡಿಕ್ಲರೇಷನ್ ಅಂತ ಆಗುತ್ತೆ ಸೇಬು ಘೋಷಣೆ ಆಗುತ್ತೆ ಸೊ ಇಲ್ಲೇನು ಹೇಳ್ತಾರೆ ಅಂದರೆ ಈ ಆಶಾನ್ ಸಮುದಾಯ ಸ್ಥಾಪನೆ ಇದೆಯಲ್ಲ ಇದನ್ನೇನು ಮಾಡೋಣ ಅಂದರೆ ಇನ್ನೂ ತ್ವರಿತವಾಗಿ ಮಾಡೋಣ ಈಗಿರೋ ಏನಂದರೆ ವರ್ಕ್ ಇದೆಯಲ್ಲ ಕೆಲಸ ಇದೆಯಲ್ಲ ಇದು ಇದು ತ್ವರಿತವಾಗಿ ಆಗ್ತಾಯಿಲ್ಲ ಸೊ ಇನ್ನೂ ಕೂಡ ನಾವೇನು ಮಾಡೋಣ ಅಂದರೆ ತ್ವರಿತವಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಇದಾದ ಮೇಲೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಈ ಏನು ಆಸಿಯನ್ ಚಾರ್ಟರ್ ಅಥವಾ ಆಸಿಯಾನ್ ಇತ್ತಲ್ಲ ಪ್ರತಿಯೊಬ್ಬರ ಮೇಲೆ ಇದೇನೆಂದ್ರೆ ಲೀಗಲ್ ಬೈಂಡಿಂಗ್ ಡಾಕ್ಯುಮೆಂಟ್ ಆಗುತ್ತೆ ಅಂದರೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಹೇರ್ಲಾಗುತ್ತೆ ಅದರಲ್ಲಿರುವಂಥ ತತ್ವಗಳನ್ನ ನೀವು ಪಾಲಿಸಲೇಬೇಕಂತ ಅವ್ರ ಮೇಲೆ ಏನಂದರೆ ಹೇರಲಾಗುತ್ತೆ ಇದಾದ ಮೇಲೆ ಏನಾಗುತ್ತಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸೊ ನೋಡಿರಿ ಎರಡು ಸಾವಿರದ ಹದಿನೈದರಲ್ಲಿ ಏನಾಗುತ್ತೆ ಅಂದರೆ ಆಶಿಯಾನ್ ಕಮ್ಯುನಿಟಿ ಅಥವಾ ಆಶಿಯಾನ್ ಸಮುದಾಯವನ್ನು ಸ್ಥಾಪನೆ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮೂರು ಕಮ್ಯುನಿಟಿ ಇದೆ ಫಸ್ಟ್ ಕಮ್ಯುನಿಟಿ ಯಾವುದಪ್ಪ ಅಂದರೆ ಆಶಿಯಾನ್ ರಾಜಕೀಯ ಮತ್ತು ಭದ್ರತೆಯ ಸಮುದಾಯ ಸೊ ನೋಡ್ರಿ ರಾಜಕೀಯ ಮತ್ತು ಭದ್ರತೆಯ ಸಮುದಾಯ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಆರ್ಥಿಕ ಸಮುದಾಯ ಆಶಿಯಾನ್ ಆರ್ಥಿಕ ಸಮುದಾಯ ನೆಕ್ಸ್ಟ್ ಬರೋದು ಯಾವ್ದು ಅಂದರೆ ಸಾಮಾಜಿಕ ಆಶಿಯನ್ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮುದಾಯ ಸಾಂಸ್ಕೃತಿಕ ಸಮುದಾಯ ಇದು ಯಾವಾಗ ಬಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಬಂತು ಸೊ ನೋಡಿ ನಿಮಗೆ ಕ್ವೆಶನ್ಸ್ ಕೇಳ್ಬೋದು ಆಶಿಯಾನ್ ಸಮುದಾಯ ಯಾವಾಗ ಸ್ಥಾಪನೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಯಿತು ಎಷ್ಟು ಕಮ್ಯುನಿಟಿನ ಸ್ಥಾಪನೆ ಮಾಡಿದ್ರಪ್ಪ ಅಂದರೆ ಮೂರು ಕಮ್ಯುನಿಟಿನ ಅವ್ರೇನು ಅಂದರೆ ಸ್ಥಾಪನೆ ಮಾಡಿದರು ಫಸ್ಟ್ ಆಶಿಯಾನ್ ರಾಜಕೀಯ ಮತ್ತು ಭದ್ರತೆಯ ಸಮುದಾಯ ಆಸಿಯಾನ್ ಆರ್ಥಿಕ ಸಮುದಾಯ ಜೊತೆಗೆ ಏನಪ್ಪ ಅಂದರೆ ಸ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮುದಾಯ ಅಂತವರು ಸ್ಥಾಪನೆ ಮಾಡಿದರು ಸೊ ಈಗ ನಾವೇನು ನೋಡೋಣ ಅಂದರೆ ಈ ಆಶಾನ್ ಉದ್ದೇಶಗಳು ಏನಪ್ಪ ಅಂತ ನೋಡೋಣ ಫಸ್ಟ್ ಉದ್ದೇಶ ಏನಿದೆ ನೋಡ್ರಿ ಆರ್ಥಿಕ ಬೆಳವಣಿಗೆಗಳನ್ನು ವೇಗಗೊಳಿಸುವುದು ಸೊ ಇಲ್ಲಿ ಆರ್ಥಿಕ ಬೆಳವಣಿಗೆಗಳನ್ನು ವೇಗಗೊಳಿಸೋದಂದರೆ ಬರೀ ಆರ್ಥಿಕ ಬೆಳವಣಿಗೆಗಳನ್ನು ಮಾತ್ರ ವೇಗಗೊಳಿಸೋದಲ್ಲ ಜೊತೆಗೆ ಏನು ಮಾಡೋದಂದ್ರೆ ಸಾಮಾಜಿಕ ಮತ್ತು ಭದ್ರತೆಯ ಅಥವಾ ಸಾಂಸ್ಕೃತಿಕ ಏನು ಮಾಡೋದಪ್ಪ ಅಂದರೆ ಪ್ರಗತಿಯನ್ನು ತ್ವರಿತಗೊಳಿಸೋದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಏನು ಅಭಿವೃದ್ಧಿ ಇದೆಯಲ್ಲ ತ್ವರಿತಗೊಳಿಸೋದು ಇದರಿಂದ ಜನರು ಏನಪ್ಪ ಅಂದರೆ ನೆಮ್ಮದಿ ಮತ್ತೆ ಸಮೃದ್ಧಿಯಾಗಿ ಮಾಡೋದಪ್ಪ ಅಂದರೆ ಬದುಕನ್ನು ನಡೆಸೋದು ನೆಮ್ಮದಿ ಮತ್ತು ಸಮೃದ್ಧಿಯಾಗಿ ಏನು ಮಾಡೋದಂದರೆ ಬದುಕನ್ನು ಅಥವಾ ಜನರ ಜೀವನವನ್ನು ಸಾಗಿಸೋದು ಇದಾದ ಮೇಲೆ ನೆಕ್ಸ್ಟ್ ಏನಂದರೆ ಪ್ರಾದೇಶಿಕ ಶಾಂತಿಯನ್ನು ಉತ್ತೇಜಿಸುವುದು ಏನಿದು ಪ್ರಾದೇಶಿಕ ಶಾಂತಿಯನ್ನು ಉತ್ತೇಜಿಸುವುದಂದರೆ ಸೊ ಈಗ ನೋಡಿರಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ದಾಳಿ ಮಾಡುವಂತಿಲ್ಲ ಅದಕ್ಕೇನೆಂದರೆ ನಮ್ಮ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆಯಲ್ಲಿ ಏನು ಕಾನೂನುಗಳಿದೆಯಲ್ಲ ಅದನ್ನೇನು ಮಾಡೋದಪ್ಪ ಅಂದರೆ ಗೌರವಿಸುವುದು ಜೊತೆಗೇನಂದರೆ ಬೇರೆ ದೇಶದಲ್ಲಿರುವ ಕಾನೂನುಗಳನ್ನು ಕೂಡ ಏನು ಮಾಡೋದಂದರೆ ಗೌರವಿಸುವುದು ಅಂತ ಹೇಳ್ತಾರೆ ಇಲ್ಲಿ ಮೇನ್ ಏನಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಐದು ಕಾನೂನುಗಳಿದೆಯಲ್ಲ ಅದನ್ನೇನು ಮಾಡೋದಪ್ಪ ಅಂದರೆ ಗೌರವಿಸುವುದು ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಸಕ್ರಿಯ ಸಹಯೋಗವನ್ನು ಉತ್ತೇಜಿಸುವುದು ಯಾವುದರಲ್ಲಿ ಸಕ್ರಿಯ ಸಹಯೋಗ ಅಂದರೆ ನೋಡ್ರಿ ವಿಜ್ಞಾನ ತಂತ್ರಜ್ಞಾನ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕ ರಾಜಕೀಯ ಮತ್ತೆ ಆಡಳಿತವಾಗಿ ಏನು ಮಾಡೋದಪ್ಪ ಅಂದರೆ ಸಕ್ರಿಯವಾಗಿ ಸಹಕಾರವನ್ನು ನೀಡುವುದು ಅಂತ ಹೇಳಿದ್ದಾರೆ ಪರಸ್ಪರರಿಗೆ ಏನು ಮಾಡೋದಂದರೆ ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆಡಳಿತವಾಗಿರ್ಬೋದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನು ಮಾಡೋದಂದರೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ನೋಡಿರಿ ಕೃಷಿ ಮತ್ತು ಕೈಗಾರಿಕೆಗಳ ಹೆಚ್ಚಿನ ಬಳಕೆ ಸೊ ಏನಪ್ಪ ಕೃಷಿ ಮತ್ತು ಕೈಗಾರಿಕೆಗಳ ಹೆಚ್ಚಿನ ಬಳಕೆ ಅಂದರೆ ನೋಡಿರಿ ನಾವು ಈಗೇನು ಮಾಡಬೇಕಂದ್ರೆ ಫಸ್ಟು ಕೃಷಿಯನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಈ ಅಗ್ರಿಕಲ್ಚರನ್ನು ಇಂಪ್ರೂವ್ ಮಾಡಬೇಕು ಅಥವಾ ಕೃಷಿನ ಜಾಸ್ತಿ ಯೂಸ್ ಮಾಡಬೇಕು ಈಗೇನಾಗುತ್ತೆ ಅಂದರೆ ನಾವು ಒಂದ್ಸರಿ ಕೃಷಿನ ಅಭಿವೃದ್ಧಿ ಕೊಳ್ಸಿದ್ವಿ ಅಂದರೆ ಇದರಿಂದ ನಮಗೇನು ಸಿಗುತ್ತಪ್ಪ ಅಂದರೆ ಆಹಾರ ಭದ್ರತೆ ಸಿಗುತ್ತೆ ಆಹಾರ ಭದ್ರತೆ ಸಿಗುತ್ತೆ ಜೊತೆಗೆ ನೋಡಿರಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಯೂಸ್ ಮಾಡೋದ್ರಿಂದ ನಮ್ದು ಏನಾಗುತ್ತಪ್ಪ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಅಂದರೆ ಉತ್ಪಾದನಾ ಸ್ಥಳ ಆಗುತ್ತೆ ಎಲ್ಲಿ ಕೈಗಾರಿಕೆಗೆ ಉತ್ಪಾದಕ ಸ್ಥಳ ಆಗುತ್ತೆ ನಮ್ಮ ದೇಶ ಅಥವಾ ಈ ಆಶಿಯನ್ ಕಮ್ಯುನಿಟಿ ಏನಾಗುತ್ತೆ ಉತ್ಪಾದಕ ಸ್ಥಳ ಆಗುತ್ತೆ ಇಲ್ಲಿಂದ ನಾವು ಏನು ಮಾಡ್ಬೋದು ಅಂದರೆ ವಿದೇಶಿಗಳಿಗೆ ರಫ್ತನ್ನು ಮಾಡ್ಬೋದು ಜೊತೆಗೆ ಏನಂದರೆ ನೋಡಿರಿ ಒಂದು ಸರಿ ಆಹಾರ ಭದ್ರತೆ ಸಿಕ್ತು ಇನ್ನೊಂದು ಉತ್ಪಾದಕ ಸ್ಥಳ ಆಯಿತು ಇಲ್ಲಿಂದ ನೀವೇನು ಮಾಡಬೇಕಂದ್ರೆ ಅಲ್ಲಿರುವಂಥ ವಸ್ತುಗಳನ್ನು ಇನ್ನೊಂದು ಸ್ಥಳಕ್ಕೆ ಸಾಗಿಸ್ಬೇಕು ಅದಕ್ಕೆ ನಿಮ್ಗೆ ಏನು ಬೇಕಪ್ಪ ಅಂದರೆ ಸಾರಿಗೆ ಬೇಕು ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಕೋಕ್ಕೆ ನಿಮ್ಗೆ ಏನು ಬೇಕಂದ್ರೆ ಸಾರಿಗೆ ಬೇಕಾಗುತ್ತೆ ಬರೀ ಸಾರಿಗೆ ಇದ್ದರೆ ಸಾಕಾಗುತ್ತೆ ಜೊತೆಗೆ ಏನು ಬೇಕಪ್ಪ ಅಂದರೆ ಕಮ್ಯುನಿಕೇಷನ್ ಬೇಕಂದರೆ ಫೋನಲ್ಲಿ ಮಾತಾಡ್ತಿರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಂವಹನ ಬೇಕು ಸೊ ನೋಡಿರಿ ಜೊತೆಗೆ ಏನು ಬೇಕಂದರೆ ಸಹವಣ ಬೇಕು ಸೊ ಕೃಷಿ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡೋದ್ರಿಂದ ನಮಗೆ ಆಹಾರ ಭದ್ರತೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋದು ಅಷ್ಟೇ ಅಲ್ಲ ನಮಗೇನಪ್ಪ ಅಂದರೆ ಸಾರಿಗೆ ಮತ್ತು ಸಹವಣ ಇದೆಯಲ್ಲ ಇದು ಕೂಡ ಏನಂದರೆ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ಇದೇನಂದರೆ ಒಂದನ್ನು ನೀವು ಅಭಿವೃದ್ಧಿ ಮಾಡೋದ್ರಿಂದ ವಿವಿಧ ಸ್ಥಳಗಳಲ್ಲಿ ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ನೀವೇನಂದರೆ ಅಭಿವೃದ್ಧಿಯನ್ನು ಮಾಡ್ಬೋದು ಜೊತೆಗೆ ನೋಡಿರಿ ಆಗ್ನೇಯ ಏಷ್ಯಾದ ಅಧ್ಯಯನಗಳನ್ನು ಅಂದರೆ ಬೇರೆ ಬೇರೆ ಜನರು ಇದಾರಲ್ಲ ವಿದೇಶಿಗರು ಇದ್ದಾರಲ್ಲ ಏನು ಮಾಡೋದಪ್ಪ ಅಂದರೆ ಆಗ್ನೇಯ ಏಷ್ಯಾದ ದೇಶಗಳ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನ ಮಾಡೋಕ್ಕೆ ನಾವೇನು ಮಾಡೋದಂದ್ರೆ ಪ್ರೋತ್ಸಾಹ ನೀಡೋದು ಜೊತೆಗೆ ನೋಡಿರಿ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಸ್ಥೆಗಳಿದೆಯಲ್ಲ ಅವ್ರ ಏನಂದರೆ ಒಪ್ಪಂದ ಮಾಡ್ಕೊಳ್ಳೋದು ಜೊತೆಗೆ ಏನು ಮಾಡೋದಂದ್ರೆ ಪರಸ್ಪರರು ಸಹಕಾರ ನೀಡುವುದು ಆಮೇಲೆ ಏನು ಮಾಡೋದಪ್ಪ ಅಂದರೆ ಆರ್ಥಿಕ ಅಭಿವೃದ್ಧಿ ಮಾಡೋದು ಯಾವ ಥರ ಅಂದರೆ ಪ್ರೀಟ್ರೇಡ್ ಅಗ್ರಿಮೆಂಟ್ ಇರ್ಬೋದು ಅಥವಾ ವ್ಯಾಪಾರ ಸಂಬಂಧ ಇರ್ಬೋದು ನೋಡ್ರಿ ಪರಸ್ಪರ ವ್ಯಾಪಾರ ಸಂಬಂಧ ಸಂಬ ಸಂಬಂಧ ಬಂತಂದರೆ ಆಶಿಯಾನ ಅನ್ನೋದು ಒಂದು ಸಮುದಾಯ ಆದರೆ ಉಳ್ಕೋದು ಏನಾಗತ್ತಪ್ಪ ಅಂದರೆ ಇನ್ನೊಂದು ಸಮುದಾಯ ಆಗುತ್ತೆ ಅವಾಗೇನು ಮಾಡೋದಂದರೆ ಈಗ ಭಾರತ ಆಶಾಣ ಮೆಂಬರ್ ಅಲ್ಲ ಅವ್ರು ಏನು ಮಾಡೋದಂದ್ರೆ ಭಾರತದಿಂದ ಆಶಾನಕ್ಕೆ ಕೆಲವೊಂದಿಷ್ಟು ರಫ್ತು ಮಾಡೋದು ಅಲ್ಲಿಂದ ಆಶಾನಿಂದ ನಮಗೆ ಏನು ಮಾಡೋದಪ್ಪ ಅಂದರೆ ಆಮದು ಮಾಡ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಥವಾ ವ್ಯಾಪಾರ ಜಾಸ್ತಿ ಆಗುತ್ತೆ ಇದೇನಂದರೆ ಆಶಾನಿನ ಉದ್ದೇಶಗಳು ನೆಕ್ಸ್ಟ್ ನೋಡಿರಿ ಇವರು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಏನು ಒಪ್ಪಂದ ಅಂದರೆ ಸೌಹಾರ್ದತೆ ಮತ್ತು ಸಹಕಾರ ಒಪ್ಪಂದ ಅಂತ ಇದರೊಳಗೆ ಏನು ಹೇಳ್ತಾರೆ ಅಂದರೆ ಪರಸ್ಪರರಿಗೆ ಗೌರವ ಸೂಚಿಸುವುದು ಪರಸ್ಪರರಿಗೆ ಗೌರವ ಸೂಚಿಸುವುದಂದರೆ ಆ ದೇಶದ ಸಾರ್ವಭೌಮತೆ ಸಾರ್ವಭೌಮತೆ ಸಮಾನತೆ ಮತ್ತೆ ಏನಪ್ಪ ಅಂದರೆ ಅವರ ರಾಷ್ಟ್ರೀಯ ಗುರುತು ಅಂದರೆ ಐಡೆಂಟಿಟಿ ಏನಿದೆಯಲ್ಲ ಇದಕ್ಕೇನು ಮಾಡೋದಂದರೆ ಪರಸ್ಪರರು ಸಹಕಾರವನ್ನು ಕೊಡುವುದು ನೆಕ್ಸ್ಟ್ ಒಬ್ಬರ ರಾಷ್ಟ್ರೀಯ ಅಸ್ತಿತ್ವ ಏನಿದೆಯಲ್ಲ ಇದಕ್ಕೇನಪ್ಪ ಅಂದರೆ ಗೌರವವನ್ನು ಸೂಚಿಸುವುದು ಮತ್ತು ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅದನ್ನು ನಾವು ರಕ್ಷಿಸಬೇಕಂತ ಹೇಳ್ತಾರೆ ಜೊತೆಗೆ ನೋಡಿರಿ ಒಬ್ರ ಆಂತರಿಕ ವ್ಯವಹಾರಗಳಲ್ಲಿ ಇನ್ನೊಬ್ರು ಏನು ಮಾಡೋಂಗಿಲ್ಲಪ್ಪ ಅಂದರೆ ಹಸ್ತಕ್ಷೇಪ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಅಂದರೆ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ ಒಬ್ಬರ ಆಂತರಿಕ ವಿಷಯದಲ್ಲಿ ಇನ್ನೊಬ್ರು ಏನು ಮಾಡೋಂಗಿಲ್ಲ ಅಂದರೆ ಹಸ್ತಕ್ಷೇಪ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನೋಡಿರಿ ಏನಾದರೂ ವ್ಯತ್ಯಾಸಗಳಿದ್ರೆ ಅಂದರೆ ಡಿಫ್ರೆನ್ಸಸ್ ಇದ್ದರೆ ಅಥವಾ ವ್ಯಾಜ್ಯಗಳಿದ್ರೆ ಅದನ್ನೇನು ಮಾಡೋದಪ್ಪ ಅಂದರೆ ಶಾಂತಿಯುತವಾಗಿ ಬಗೆಹರಿಸುವುದು ಶಾಂತಿ ಯುತವಾಗಿ ಬಗೆಹರಿಸುವುದು ನೆಕ್ಸ್ಟ್ ನೋಡ್ರಿ ಏನಾದರೂ ಬೆದರಿಕೆ ಬಂದರೆ ಅಂದರೆ ಯಾವುದೇ ಆಸಿಯಾನ್ ಕ ಸಮುದಾಯ ಇರ್ಬೋದು ಅಥವಾ ಆಶಿಯಾನ್ ದೇಶ ಇರ್ಬೋದು ಅಲ್ಲಿ ಬೆದರಿಕೆ ಬಂದರೆ ಅದನ್ನು ತದಿಸುವುದು ಮತ್ತು ಏನು ಮಾಡೋದಪ್ಪ ಅಂದರೆ ಒಟ್ಟಾಗಿ ಬಲ ಪ್ರಯೋಗ ಮಾಡೋದಂದರೆ ಎಲ್ಲ ದೇಶಗಳು ಒಂದು ಗುಡಿ ಏನು ಮಾಡೋದಂದರೆ ಅದು ಇನ್ನೊಂದು ದೇಶದ ಮೇಲೆ ದಾಳಿ ಏನು ಮಾಡೋದು ಅಥವಾ ಎಕನಾಮಿಕಲಿ ಸ್ಯಾಂಕ್ಷನ್ ಅಂದರೆ ಆರ್ಥಿಕ ನಿರ್ ನಿರ್ಬಂಧವನ್ನು ಹೇರುವುದು ಈಗ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಅಮೆರಿಕದವರು ಏನು ಮಾಡ್ತಿದ್ದಾರೆ ಅಂದರೆ ರಷ್ಯಾ ಮೇಲೆ ಏನು ಮಾಡ್ತಿದ್ದಾರಪ್ಪ ಅಂದರೆ ಆರ್ಥಿಕ ನಿರ್ಬಂಧವನ್ನು ಹೇರ್ತಿದ್ರಲ್ಲ ಆ ಥರ ಏನು ಮಾಡೋದಂದರೆ ಆರ್ಥಿಕ ನಿರ್ಬಂಧವನ್ನಾದರೂ ಹೇಳೋದು ಅಥವಾ ಬಲವನ್ನಾದರೂ ಪ್ರಯೋಗಿಸುವುದು ಜೊತೆಗೆ ನೋಡಿರಿ ಪರಸ್ಪರರ ಮಧ್ಯೆ ಏನು ಮಾಡೋದಪ್ಪ ಅಂದರೆ ಪರಿಣಾಮಕಾರಿಯಾಗಿ ಸಹಕಾರ ನೀಡೋದು ಬರೀ ಸಹಕಾರ ನೀಡೋದಲ್ಲ ಪರಿಣಾಮಕಾರಿಯಾಗಿ ಏನು ಮಾಡೋದಪ್ಪ ಅಂದರೆ ಸಹಕಾರವನ್ನು ನೀಡೋದು ಇದೇನೆಂದರೆ ಆಶಾಣಿನ ಸೌಹಾರ್ದತೆ ಮತ್ತು ಸಹಕಾರ ಒಪ್ಪಂದದ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಮೇನ್ ಪಾಯಿಂಟ್ಸ್ಗಳು ನೆಕ್ಸ್ಟ್ ನೋಡಿರಿ ಈ ಸಂಸ್ಥೆಯ ಕಾರ್ಯವಿಧಾನ ಹೆಂಗೆ ನಡೆಯುತ್ತೆ ಅಂದರೆ ಸೊ ನೋಡ್ರಿ ಸಂಶಯ ಒಂದು ಶೃಂಗಸಭೆ ಇರುತ್ತೆ ಇಲ್ಲೇನಿರುತ್ತಪ್ಪ ಅಂದರೆ ಇಲ್ಲಿ ಒಬ್ಬರು ಅಧ್ಯಕ್ಷತೆ ಸ್ಥಾನ ಇರುತ್ತೆ ನೋಡ್ರಿ ಶೃಂಗಸಭೆಯಲ್ಲಿ ಅಧ್ಯಕ್ಷತೆಯ ಸ್ಥಾನ ಅಥವಾ ಅಧ್ಯಕ್ಷ ಸ್ಥಾನ ಇರುತ್ತೆ ಇದೇನೆಂದರೆ ಪ್ರತಿ ವರ್ಷ ಚೇಂಜ್ ಆಗ್ತಾನೇ ಇರುತ್ತೆ ಇದು ಯಾವ ಥರ ಚೇಂಜ್ ಅಂದರೆ ಹತ್ತು ಆಸಿಯಾನ್ ದೇಶಗಳ ಮಧ್ಯೆ ಇಂಗ್ಲೀಷ್ ಆಲ್ಫಾಬೆಟ್ ಆರ್ಡರ್ಸ್ ಏನಿದೆಯಲ್ಲ ಅಂದರೆ ಈಗ ಯಾವುದು ಬರುತ್ತೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಅದು ಸಿ ಕಾಂಬೋಡಿಯಿಂದ ಬಂದರೆ ಅದು ಅಥವಾ ಇನ್ನೊಂದು ದೇಶ ಬಂದರೆ ಅದು ಈ ಥರ ಏನು ಮಾಡೋದಂದರೆ ಇಂಗ್ಲೀಷ್ ಆಲ್ಫಾಬೆಟ್ ಆರ್ಡ್ರ್ ಒಳಗೆ ಅವ್ರ ದೇಶದೊಳಗೆ ಏನಾಗುತ್ತೆ ಅಂದರೆ ರೊಟೇಟ್ ಆಗುತ್ತೆ ಯಾವ್ಯಾವ ಕಮ್ಯುನಿಟಿ ದೇಶಗಳಿದೆಯಾ ಅಥವಾ ಆಶಿಯಾನ್ ದೇಶಗಳಿದೆಯಲ್ಲ ಅವ್ರ ಮಧ್ಯೆ ಏನಾಗುತ್ತಪ್ಪ ಅಂದರೆ ಈ ಅಧ್ಯಕ್ಷೀಯ ಸ್ಥಾನ ಪ್ರತಿ ವರ್ಷ ಚೇಂಜ್ ಆಗ್ತಿರುತ್ತೆ ಯಾವ ಥರ ಚೇಂಜ್ ಆಗ್ತಂದ್ರೆ ಇಲ್ಲಿ ಏನು ಎಲೆಕ್ಷನ್ ಇಲ್ಲ ಏನಪ್ಪ ಅಂದರೆ ಈ ಇಂಗ್ಲೀಷ್ ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಚೇಂಜ್ ಆಗುತ್ತೆ ಸೊ ಇದೇನು ಶೃಂಗಸಭೆ ಇದೆಯಲ್ಲ ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಕೂಡ್ತಾರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಯಾರು ದೇಶದ ಪ್ರಮುಖರು ಅಥವಾ ಮುಖ್ಯಸ್ಥರು ಇರ್ತಾರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಆಸಿಯಾನ್ ಶೃಂಗಸಭೆಯನ್ನು ಅಟೆಂಡ್ ಮಾಡ್ತಾರೆ ಅಂದರೆ ಭಾಗವಹಿಸ್ತಾರೆ ಇದೇನಪ್ಪ ಅಂದರೆ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಏನಾದರೂ ನಿಮಗೆ ಪಾಲಿಸೀಸ್ ಅಥವಾ ಪ್ರೋಗ್ರಾಮ್ ಮಾಡೋದಿದ್ದರೆ ಯೋಜನೆಗಳನ್ನು ಜಾರಿ ತರೋದಿದ್ದರೆ ಅದನ್ನು ನಿರ್ಧಾರ ಮಾಡುವುದು ಯಾವುದಂದ್ರೆ ಆಸಿಯಾನ್ ಶೃಂಗಸಭೆ ಸೊ ಇದೇನಂದರೆ ಹೈಯೆಸ್ಟ್ ಸುಪ್ರೀಂ ಬಾಡಿ ಅಂತ ಹೇಳ್ತೀವಲ್ಲ ಸೊ ಅದು ಏನಪ್ಪ ಅಂದರೆ ಆಶ್ಯಾನ್ ಶೃಂಗಸಭೆ ಇದಾದ ಮೇಲೆ ಏನಿದೆ ಅಂದರೆ ಆಶ್ಯಾನ್ ಮಂತ್ರಿ ಮಂಡಳಗಳಿದೆ ಅಂದರೆ ಬೇರೆ ಬೇರೆ ದೇಶದ ಮಂತ್ರಿಗಳಿದ್ದಾರಲ್ಲ ಅವರೆಲ್ಲ ಸೇರ್ಕೊಂಡು ಏನು ಮಾಡಿದ್ದಾರೆ ಅಂದರೆ ಮಂತ್ರಿ ಮಂಡಳವನ್ನು ಮಾಡಿದ್ದಾರೆ ಇದರೊಳಗೆ ಏನಪ್ಪ ಅಂದರೆ ಮತ್ತೆ ಮಂಡಳಗಳಿವೆ ಫಸ್ಟ್ ಮಂಡಳ ಯಾವುದಂದ್ರೆ ಫಸ್ಟ್ ನೋಡಿರಿ ಸಮನ್ವಯ ಮಂಡಳಿ ಏನಿದೆ ಸಮನ್ವಯ ಮಂಡಳಿ ಅಂದರೆ ಆಗಲೇ ನಾನು ಹೇಳಿದ್ದೆ ಮೂರು ಸಮುದಾಯಗಳಿದೆಯಲ್ಲ ಆ ಮೂರು ಸಮುದಾಯಗಳಲ್ಲಿ ಏನಂದರೆ ಪರಸ್ಪರ ಸಮನ್ವಯತೆ ಅಂದರೆ ಸಹಕಾರ ಕೊಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ ಸಮನ್ವಯ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಜೊತೆಗೆ ನೋಡಿರಿ ಇದಾದ ಮೇಲೆ ಆಗಲೇ ಹೇಳಿದಂಗೆ ಮೂರು ಏನಿದ್ವುಪ್ಪ ಅಂದರೆ ಸಮುದಾಯ ಇದು ಆ ಮೂರು ಸಮುದಾಯಕ್ಕೆ ಏನಂದರೆ ಪರಸ್ಪರ ಮಂಡಳಿಯನ್ನು ಮಾಡಿದ್ದಾರೆ ಫಸ್ಟ್ ಯಾವುದಂದ್ರೆ ರಾಜಕೀಯ ಭದ್ರತಾ ಸಮುದಾಯ ಮಂಡಳಿ ನೆಕ್ಸ್ಟ್ ಆರ್ಥಿಕ ಸಮುದಾಯ ಮಂಡಳಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮುದಾಯ ಮಂಡಳಿ ಸೊ ಮೂರು ಸಮುದಾಯಗಳಿದೆಯಲ್ಲ ಅದಕ್ಕೊಂದು ಪ್ರತಿಯೊಂದು ಮಂಡಳಿಗಳು ಜೊತೆಗೇನೆಂದರೆ ಇವು ಸಹಕಾರ ಮಾಡ್ತಿದ್ದವು ಇಲ್ಲ ಪರಸ್ಪರ ಸಹಕಾರವಾಗಿ ಕೆಲಸ ಮಾಡ್ತಿದೆಯಲ್ಲ ಅಂತ ನೋಡೋಕ್ಕೆ ಸಮನ್ವಯ ಮಂಡಳಿ ಒಂದು ಇದ್ರ ಜೊತೆಗೇನಪ್ಪ ಅಂದರೆ ತೀರ್ಮಾನ ಮಾಡುವಿಕೆ ಏನಿದು ತೀರ್ಮಾನ ಮಾಡುವಿಕೆ ಅಂದರೆ ಸೊ ನೋಡಿರಿ ಈ ತೀರ್ಮಾನ ಮಾಡೋಕ್ಕೆ ಒಂದು ಕೆಲಸ ಇದೆ ಏನಪ್ಪ ಅಂದರೆ ಇವ್ರೇನಾದರೂ ಡಿಸಿಷನ್ ಮೇಕಿಂಗ್ ತಗೋಬೇಕಿದ್ರೆ ಈ ಅಥಾರಿಟಿ ಅವರು ಏನು ಮಾಡ್ತಾರೆ ಅಂದರೆ ಆಶಾನ್ ದೇಶಗಳಲ್ಲಿ ಪರಸ್ಪರ ಏನು ಮಾಡ್ತಾರಪ್ಪ ಅಂದರೆ ಅವರೊಟ್ಟಿಗೆ ಸಮಾಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪರಸ್ಪರ ಸಮಾಲೋಚನೆ ಮಾಡಿ ಅವರಿಂದ ಏನು ಮಾಡ್ತಾರಪ್ಪ ಅಂದರೆ ಒಪ್ಪಂದವನ್ನು ಪಡೆದುಕೊಳ್ತಾರೆ ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಸೊ ನೋಡಿರಿ ಒಂದು ಏನಂದ್ರೆ ರಿಚ್ ರಿಸೋರ್ಸ್ ಇರುತ್ತೆ ಅಂದರೆ ಅವ್ರ ಕಡೆ ನ್ಯಾಚುರಲ್ ನೈಸರ್ಗಿಕ ಸಂಪತ್ತು ಜಾಸ್ತಿ ಇರುತ್ತೆ ಮತ್ತು ಅವರು ಶ್ರೀಮಂತವಾಗಿರ್ತಾರೆ ಇನ್ನೊಂದು ಅಂದರೆ ಬಡವ ದೇಶಗಳಾಗಿರುತ್ತೆ ಅವ್ರ ಹತ್ರ ಏನಪ್ಪ ಅಂದರೆ ನೈಸರ್ಗಿಕ ಸಂಪತ್ತಿನ ಕೊರತೆ ಇರುತ್ತೆ ಸೊ ನೀವು ಒಟ್ಟಾರೆ ನೀವೇನಾದರೂ ನಿರ್ಧಾರ ಮಾಡಿದಾಗ ಒಂದು ದೇಶದ ಹತ್ರ ಸಂಪತ್ತಿತ್ತು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಜಾರಿಗೆ ತರ್ತಾರೆ ಇನ್ನೊಂದು ದೇಶದ ಹತ್ರ ಸಂಪತ್ತಿಲ್ಲ ಅಂದರೆ ಅದನ್ನು ಜಾರಿಗೆ ತರೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರತ್ರ ಸಮಾಲೋಚನೆ ನಡೆಸಿ ಅವರಿಗೆ ಒಪ್ಪಿಗೆ ಆದರೆ ಮಾತ್ರ ಏನು ಮಾಡ್ತಾರಪ್ಪ ಅದನ್ನು ಜಾರಿಗೆ ತರ್ತಾರೆ ಇದರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಇದೆ ಏನಂದರೆ ಆಶಿಯಾನ್ ಎಕ್ಸ್ ಅನ್ನೋ ಒಂದು ಒಪ್ಪಂದ ಇದೆ ಇದ್ರದ್ದು ಏನಪ್ಪ ಅಂದರೆ ಮೇನ್ ಪಾಯಿಂಟು ಈಗ ನೋಡ್ರಿ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ಮೇಲೆ ಪರಸ್ಪರರೊಂದಿಗೆ ಸಮಾಲೋಚನೆ ನಡೆಸ್ತಾರೆ ಯಾರು ಶ್ರೀಮಂತ ರಾಷ್ಟ್ರಗಳಿರುತ್ತೆ ಯಾರಿಗೆ ಜ ಜಾರಿಗೊಳಿಸೋಕ್ಕಾಗೋ ಶಕ್ತಿ ಇರುತ್ತೆ ಅಲ್ಲ ಅವ್ರಿಗೇನು ಮಾಡ್ತಾರೆ ಆಯಿತು ನೀವು ಜಾರಿ ಮಾಡಿರಿ ಅಂತ ಹೇಳ್ತಾರೆ ಯಾರಿಗೆ ಜಾರಿಗೊಳಿಸೋಕ್ಕಾಗೋದಿಲ್ಲಲ್ವ ತೀರ್ಮಾನಗಳನ್ನು ಅವ್ರಿಗೇನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಟೈಮ್ ಕೊಡ್ತಾರೆ ನೋಡ್ರಿ ಕೆಲವೊಂದಿಷ್ಟು ಸಮಯವನ್ನು ಕೊಡ್ತಾರೆ ಈ ಸಮಯದಲ್ಲಿ ಅವ್ರು ಏನು ಮಾಡಬೇಕಂದ್ರೆ ಅದು ಜಾರಿಗೊಳಿಸೋಕ್ಕಾಗುತ್ತಾ ಅಥವಾ ಇಲ್ಲ ಅಂತ ಸಮಾಲೋಚನೆ ಮಾಡಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಪರಸ್ಪರರಲ್ಲಿ ನಂಬಿಕೆ ಹುಟ್ಟುತ್ತೆ ಸೊ ನೋಡ್ರಿ ಏನೇ ನಿರ್ಧಾರ ತೊಗೊಂಡ್ರು ಒಟ್ಟೊಟ್ಟಿಗೆ ಮಾಡುವಂಥ ನಿರ್ಧಾರ ಇದೆಯಲ್ಲ ಒಟ್ಟೊಟ್ಟಿಗೆ ಮಾಡೋ ಕೆಲಸ ಇದೆಯಲ್ಲ ಅದೇನಾಗತ್ತಪ್ಪ ಅಂದರೆ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ದೇಶ ಜಾರಿಗೊಳಿಸಿದರೆ ಇನ್ನೊಂದು ದೇಶಕ್ಕೆ ಜಾರಿಗೊಳಿಸೋಕ್ಕಾಗಲ್ಲ ಆಗೇನಾಗುತ್ತೆ ಅಂದರೆ ಪರಸ್ಪರರಲ್ಲಿ ನಂಬಿಕೆ ಇರೋಲ್ಲ ಸೊ ಈ ಆಶಾನ್ ಎಕ್ಸ್ ಒಪ್ಪಂದದಿಂದ ಏನಾಗುತ್ತೆ ಅಂದರೆ ಪರಸ್ಪರರಿಗೆ ನಂಬಿಕೆ ಬರುತ್ತೆ ಸೊ ಈಗ ಒಂದು ದೇಶದವ್ರು ಈಗ ಇಂಪ್ಲಿಮೆಂಟ್ ಮಾಡಿದರೆ ಅಂದರೆ ಈಗ ಜಾರಿಗೆ ಆಯಿತು ಅಂದರೆ ಇನ್ನೊಂದು ದೇಶದವ್ರು ಏನು ಮಾಡ್ತಾರಪ್ಪ ಅಂದರೆ ಎರಡು ವರ್ಷ ಮೂರು ವರ್ಷ ಅಥವಾ ಆರು ತಿಂಗಳು ಬಿಟ್ಟು ಅದನ್ನು ಜಾರಿಗೆ ತರ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಆಸಿಯಾನ್ ನೇತೃತ್ವದ ವೇದಿಕೆಗಳು ಯಾವ್ಯಾವ ವೇದಿಕೆಗಳಿದೆ ನೋಡಿರಿ ಫಸ್ಟ್ ಬಂದುಬಿಟ್ಟು ಆಶಾನ್ ಪ್ರಾದೇಶಿಕ ವೇದಿಕೆ ಸೊ ಇದು ಯಾವಾಗ ಸ್ಥಾಪನೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಸ್ಥಾಪನೆ ಆಯಿತು ಇದರಲ್ಲಿ ಎಷ್ಟು ದೇಶಗಳಿವೆ ಅಂದರೆ ಇಪ್ಪತ್ತೇಳು ಸದಸ್ಯ ರಾಷ್ಟ್ರಗಳಿವೆ ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರಾಜಕೀಯ ಮತ್ತೆ ರಾಜಕೀಯ ಮತ್ತೆ ಆರ್ಥಿಕ ಮತ್ತೆ ಭದ್ರತೆಯನ್ನು ಒದಗಿಸುವುದು ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತೆ ಭದ್ರತೆಯನ್ನು ಒದಗಿಸುವುದು ಜೊತೆಗೆ ಏನು ಮಾಡದಪ್ಪ ಅಂದ್ರೆ ಆ ಪ್ರಾದೇಶಿಕ ಏನು ಕಚೇರಿ ಇದೆ ಅಥವಾ ಪ್ರಾದೇಶಿಕ ಸ್ಥಳಗಳಿದೆಯಲ್ಲ ಅಲ್ಲಿ ಏನು ಮಾಡೋದಂದರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಶಾಂತಿ ಮತ್ತು ಸುವ್ಯವಸ್ಥೆನ ಕಾಪಾಡೋದು ಪರಸ್ಪರರಲ್ಲಿ ಏನು ಮಾಡೋದಂದರೆ ನಂಬಿಕೆಯನ್ನು ಹುಟ್ಟಿಸೋದು ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಸ್ಥಾಪನೆ ಆಯಿತು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂದರೆ ಇಪ್ಪತ್ತೇಳು ಸದಸ್ಯ ರಾಷ್ಟ್ರಗಳಿವೆ ನೆಕ್ಸ್ಟ್ ನೋಡಿರಿ ಆಶಾನ್ ಪ್ಲಸ್ ಮೂರು ಇದೆಯಲ್ಲ ಇದು ಯಾವಾಗ ಜಾರಿಗೆ ಬಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಂತು ಇದರಲ್ಲಿ ಹತ್ತು ಆಶಾನ್ ದೇಶಗಳು ಜೊತೆಗೆ ಮೂರು ದೇಶಗಳು ಯಾವಪ್ಪ ಅಂದರೆ ಚೈನಾ ಜಪಾನ್ ಮತ್ತು ಸೌತ್ ಕೊರಿಯಾ ಚೈನಾ ಜಪಾನ್ ಮತ್ತು ಸೌತ್ ಕೊರಿಯಾ ಇದೇನಂದರೆ ಒಂದು ಸಮಾಲೋಚನೆ ಮಾಡುವಂಥ ಗುಂಪು ಇದ್ರ ಕೆಲಸ ಏನಪ್ಪ ಅಂದರೆ ಪರಸ್ಪರರಲ್ಲಿ ಸಮಾಲೋಚನೆ ಮಾಡೋದು ಯಾವುದೇ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಅದು ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಜಾರಿಗೆ ಬರುತ್ತಾ ಇಲ್ಲ ಅನ್ನೋದಕ್ಕೆ ಡಿಸಿಷನ್ ತಗೋತಾರೆ ಸೊ ಇದೇನಪ್ಪ ಅಂದರೆ ಸಮಾಲೋಚನೆಯ ಗುಂಪು ನೆಕ್ಸ್ಟ್ ನೋಡಿರಿ ಎರಡು ಸಾವಿರದಲ್ಲಿ ಸ್ಟಾರ್ಟ್ ಆಗಿದ್ದು ಯಾವುದಪ್ಪ ಅಂದರೆ ಪೂರ್ವ ಏಷ್ಯಾ ಶೃಂಗಸಭೆ ಇದು ಎರಡು ಸಾವಿರದ ಐದರಲ್ಲಿ ಸ್ಟಾರ್ಟ್ ಆಯಿತು ಇದರಲ್ಲಿ ಎಷ್ಟು ದೇಶಗಳಿವೆ ಅಂದರೆ ಹತ್ತು ಆಸಿಯಾನ್ ದೇಶಗಳು ಜೊತೆಗೆ ನೆಕ್ಸ್ಟ್ ಅಂದರೆ ಆಸ್ಟ್ರೇಲಿಯಾ ಚೈನಾ ಇಂಡಿಯಾ ಜಪಾನ್ ನ್ಯೂಜಿಲೆಂಡ್ ರಷ್ಯಾ ಸೌತ್ ಕೊರಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಎಲ್ಲ ದೇಶಗಳಿದೇನಪ್ಪ ಅಂದರೆ ಆಶಾನ್ ಶೃಂಗಸಭೆಯಲ್ಲಿ ಭಾಗವಹಿಸ್ತವೆ ಇದರಲ್ಲಿ ಏನಪ್ಪ ಅಂದರೆ ಈ ಆಶಾನ್ ದೇಶಗಳಿದೆಯಲ್ಲ ಸೆಂಟ್ರಲ್ ಲೋನ್ನ ಪೇ ಮಾಡ್ತೇವೆ ಅಂದರೆ ಕೇಂದ್ರೀಕೃತವಾದ ನಿರ್ಧಾರ ತಗೊಳ್ಳೋದು ಯಾವುದಂದರೆ ಆಶಾನ್ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಆಶಾನ್ ದೇಶಗಳು ಸೊ ಇದರಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾವೆ ಅಂದರೆ ಟೆನ್ ಏಷ್ಯಾನ್ ದೇಶಗಳು ಪ್ಲಸ್ ಏನಪ್ಪ ಅಂದರೆ ಸೆವೆನ್ ನೇ ಅದರ್ ನೇಷನ್ಸ್ ಟೋಟಲ್ ಆಗಿ ಸೆವೆಂಟೀನ್ ನೇಷನ್ಸ್ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಿದೆ ಅಂದರೆ ಸಾಮರ್ಥ್ಯ ಮತ್ತು ಅವಕಾಶಗಳು ಏನು ಸಾಮರ್ಥ್ಯ ಇದೆ ಅಂತ ತಿಳ್ಕೊಳ್ಳೋಣ ಆಶರಣದಲ್ಲಿ ಇದೇನು ಜನಸಂಖ್ಯೆ ಇದೆಯಲ್ಲ ಇವ್ರದ್ದು ಎಷ್ಟನೇ ಜನಸಂಖ್ಯೆ ಇದೆಯಪ್ಪ ಅಂದರೆ ಮೂರನೇ ಅತಿ ದೊಡ್ಡ ಜನಸಂಖ್ಯೆ ಇದೆ ಮೂರನೇ ಅತಿ ದೊಡ್ಡ ಜನಸಂಖ್ಯೆ ವಿಶ್ವದಲ್ಲಿ ಇವ್ರ ಜನಸಂಖ್ಯೆ ಅಂದ್ರೆ ಮೂರನೇ ಅತಿ ದೊಡ್ಡ ಸಂ ಜನಸಂಖ್ಯೆ ಆಗಿದೆ ಇದರಲ್ಲಿ ನೋಡಿರಿ ಅರ್ಧಕ್ಕಿಂತ ಜನ ಏನಿದಾರಲ್ಲ ಮೂವತ್ತು ವರ್ಷದಕ್ಕಿಂತ ಕಮ್ಮಿ ಇದ್ದಾರೆ ಅರ್ಧಕ್ಕಿಂತ ಜನ ಏನಾಗಿದ್ದಾರೆಪ್ಪ ಅಂದರೆ ಮೂವತ್ತು ವರ್ಷಕ್ಕಿಂತ ಕಮ್ಮಿ ಇದ್ದಾರೆ ಇದು ಒಂದು ಏನಪ್ಪ ಅಂದರೆ ದೊಡ್ಡ ಅವಕಾಶ ಯಾಕಂದರೆ ನಾವು ನೋಡಿರಿ ಯಾರನ್ನ ಯೂತ್ ಅಂತ ಕರಿತೀವಿ ಅಂದರೆ ಹದಿನೈದರಿಂದ ಅಥವಾ ಹದಿನೆಂಟರಿಂದ ನಾ ಐವತ್ತು ವರ್ಷದ ಕೆಳಗಿರೋರಿಗೆಲ್ಲ ನಾವೇನಂದರೆ ಯೂತ್ಸ್ ಅಂತ ಕರಿತೀವಿ ಹಾಗಾಗಿ ಮೂವತ್ತು ವರ್ಷಕ್ಕಿಂತ ಕೆಳ ಕೆಳಗಿದ್ದಾರೆ ಅಂದರೆ ಇಲ್ಲಿರುವಂಥ ವರ್ಕ್ ಫೋರ್ಸ್ ಅಥವಾ ಕೆಲಸ ಮಾಡುವವರ ಸಂಖ್ಯೆ ಏನಂದರೆ ಜಾಸ್ತಿ ಇರುತ್ತೆ ಇವರು ಹೆಚ್ಚು ಹೆಚ್ಚು ಕೆಲಸ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಏನು ಮಾಡ್ಬೋದಪ್ಪ ಅಂದರೆ ಅಭಿವೃದ್ಧಿ ಹೊಂದ್ಬೋದು ಜೊತೆಗೆ ನೋಡಿರಿ ಆರ್ಥಿಕವಾಗಿ ನೋಡೋದಾದರೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ಮಾರ್ಕೆಟ್ ಅಥವಾ ಮಾರುಕಟ್ಟೆ ಮೂರನೇ ಅತಿ ದೊಡ್ಡ ಮಾರುಕಟ್ಟೆ ಯಾವುದಾದ್ಮೇಲೆ ಅಂದರೆ ಇದು ಯಾವುದಕ್ಕಿಂತ ದೊಡ್ಡದಿದೆಯಪ್ಪ ಅಂದರೆ ನಾರ್ತ್ ಅಂದರೆ ಉತ್ತರ ಅಮೇರಿಕಾದ ಮಾರುಕಟ್ಟೆ ಮತ್ತು ಯುರೋಪಿಯನ್ ಯೂನಿಯನ್ ಮಾರುಕಟ್ಟೆಗಿಂತ ಇದು ದೊಡ್ಡದಾಗಿದೆ ಆಮೇಲೆ ಇದ್ರದ್ದು ಆರ್ಥಿಕತೆ ನೋಡೋದಾದರೆ ವಿಶ್ವದಲ್ಲೇ ಆರನೇ ಅತಿ ದೊಡ್ಡ ಆರ್ಥಿಕತೆ ಇದೆ ಇದ್ರದ್ದು ವಿಶ್ವದಲ್ಲೇ ಆರನೇ ಅತಿ ದೊಡ್ಡ ಆರ್ಥಿಕತೆ ಏಷ್ಯಾದಲ್ಲಿ ನೋಡೋದಾದರೆ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಇದೆ ಜೊತೆಗೆ ನೋಡ್ರಿ ಇವ್ರದ್ದೇನು ಎಕ್ಸ್ಪೋರ್ಟ್ಸ್ ಇತ್ತಲ್ಲ ಇದು ಹತ್ತೊಂಬತ್ತು ಅರವತ್ತೇಳರಲ್ಲಿ ಎಷ್ಟಿತ್ತಪ್ಪ ಅಂದರೆ ಅಂದರೆ ರಫ್ತು ಎಷ್ಟಿತ್ತು ಅಂದರೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಈಗ ಎರಡು ಸಾವಿರದ ಹದಿನಾರರಲ್ಲಿ ಎಷ್ಟಾಗಿದೆ ಅಂದರೆ ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟೇಜ್ ಆಗಿದೆ ಅಂದರೆ ನೋಡಿರಿ ಎಷ್ಟು ಜಂಪ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತು ಅರವತ್ತೇಳರಿಂದ ಎರಡು ಸಾವಿರದ ಹದಿನಾರೊಳಗೆ ಆಲ್ಮೋಸ್ಟ್ ಐದು ಪರ್ಸೆಂಟ್ ಏನಪ್ಪ ಅಂದರೆ ಈ ಜಂಪ್ ಆಗಿದೆ ಜೊತೆಗೆ ನೋಡಿರಿ ಇವ್ರದೊಂದು ಪ್ರಾದೇಶಿಕ ಸ್ಥಿರತೆ ಅಂತ ಇದೆ ಏನಿದು ಪ್ರಾದೇಶಿಕ ಸ್ಥಿರತೆ ಅಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ಪರಸ್ಪರರಲ್ಲಿ ನಂಬಿಕೆ ಹುಷ್ಟಿ ಆ ಪ್ರದೇಶದಲ್ಲಿ ಏನು ಮಾಡೋದಪ್ಪ ಅಂದರೆ ಸ್ಥಿರತೆಯನ್ನು ನಡೆಯೋದು ಅಂದರೆ ಯುದ್ಧ ಆಗ್ತಾ ಇರ್ತಾರೆ ನೋಡ್ಕೊಳ್ಳೋದು ಯಾವುದೇ ಎರಡು ದೇಶಗಳ ಮಧ್ಯೆ ಏನಾದರೂ ಜಗಳ ಬರಲಿ ಅಥವಾ ವಿವಾದಗಳು ಬಂದರೆ ಅವ್ರಿಗೇನು ಮಾಡೋದಂದ್ರೆ ಶಾಂತಿಯುತವಾಗಿ ಬಗೆಹರಿಸೋದು ಮತ್ತು ಪರಸ್ಪರರಲ್ಲಿ ನಂಬಿಕೆಯನ್ನು ಹುಟ್ಟಿಸೋದು ಅವ ಅದರಿಂದ ಏನು ಮಾಡೋದಪ್ಪ ಅಂದರೆ ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು ಹಾಗಾಗಿದ್ದು ಏನಪ್ಪ ಅಂದರೆ ಪ್ರಾದೇಶಿಕ ಸ್ಥಿರತೆ ನೆಕ್ಸ್ಟ್ ನೋಡಿರಿ ಏನೇನು ಸವಾಲುಗಳಿದೆ ಅಂದರೆ ಫಸ್ಟ್ ಪ್ರಾದೇಶಿಕ ಅಸಮತೋಲನ ಪ್ರಾದೇಶಿಕ ಅಸಮತೋಲನ ಅಂದರೆ ಕೆಲವೊಂದು ದೇಶಗಳೇನಪ್ಪ ಅಂದರೆ ತುಂಬ ಶ್ರೀಮಂತವಾಗಿದೆ ಇನ್ನು ಕೆಲವೊಂದಿಷ್ಟು ದೇಶಗಳೇನೆಂದರೆ ತುಂಬ ಬಡವಾಗಿದೆ ಅದೇ ಥರನಾಗಿ ಅಲ್ಲಿರುವಂಥ ಮಾರುಕಟ್ಟೆಗಳು ಕೂಡ ಏನಂದರೆ ಕೆಲವೊಂದು ದೇಶಗಳಿಗೆ ಏನಪ್ಪ ಅಂದರೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ ಅಂದರೆ ರಫ್ತು ಮಾಡುತ್ತೆ ಇನ್ನು ಕೆಲವೊಂದಿಷ್ಟು ದೇಶಗಳೇನು ಮಾಡುತ್ತೆ ಅಂದರೆ ಕಡಿಮೆ ರಫ್ತು ಮಾಡುತ್ತೆ ಇದರಿಂದಾಗಿ ಏನಪ್ಪ ಅಂದರೆ ಆರ್ಥಿಕ ವಿನಿಮಯ ಏನಿದೆಯಲ್ಲ ಅದು ಕರೆಕ್ಟಾಗಿಲ್ಲ ನೆಕ್ಸ್ಟ್ ನೋಡಿರಿ ಶ್ರೀಮಂತ ಮತ್ತು ಬಡ ಸದಸ್ಯರ ನಡುವಿನ ಅಂತರ ಏನಾಗ್ತಿದೆ ಅಂದರೆ ದಿನ ದಿನ ಜಾಸ್ತಿ ಆಗ್ತಿದೆ ಅದೇನಾಗಬೇಕಂದ್ರೆ ಕಡಿಮೆ ಆಗಬೇಕು ಅದಕ್ಕೋಸ್ಕರ ಅವ್ರು ಏನು ಮಾಡಿದಾರೆ ಅಂದರೆ ಜಾಸ್ತಿ ಅಂದರೆ ಭಾಳಷ್ಟು ಪ್ರೋಗ್ರಾಮ್ಸ್ ಮತ್ತು ಪಾಲಿಸ್ನ ತಂದಿದ್ದಾರೆ ಬಟ್ ಅದೇನಾಗ್ತಿದೆ ಅಂದರೆ ಕಡಿಮೆ ಆಗ್ತಿಲ್ಲ ಬರ್ತಾ ಬರ್ತಾ ಏನಪ್ಪ ಅಂದರೆ ಜಾಸ್ತಿ ಆಗ್ತಾನೇ ಇದೆ ನೆಕ್ಸ್ಟ್ ನೋಡಿರಿ ತಲಾವಾರು ಜಿ ಡಿ ಪಿ ನೋಡೋದಾದರೆ ಈಗ ನೋಡಿರಿ ಸಿಂಗಾಪುರದು ತಲಾವಾರು ಜಿ ಡಿ ಪಿ ಎಷ್ಟಿದೆಪ್ಪ ಅಂದರೆ ಐವತ್ತ್ಮೂರು ಸಾವಿರ ಡಾಲರ್ ಇದೆ ಅದೇ ನೀವು ಕಾಂಬೋಡಿಯ ತಗೊಂಡಾಗ ತಲಾವಾರು ಜಿ ಡಿ ಪಿ ಎಷ್ಟಿದೆ ಅಪ್ಪ ಅಂದರೆ ಹದಿಮೂರು ನೂರು ಡಾಲರ್ ಇದೆ ಸೊ ಇಲ್ಲಿ ನೋಡಿರಿ ಎಷ್ಟು ರೀಜನಲ್ ಇಂಬ್ಯಾಲೆನ್ಸ್ ಇದೆ ಅಂದರೆ ಆರ್ಥಿಕ ವಿನಿಮಯ ಅಥವಾ ಆರ್ಥಿಕ ಕೊರತೆ ಒಂದರಲ್ಲಿ ಪ್ರತಿ ತ ತಲಾ ಜಿ ಡಿ ಪಿ ಎಷ್ಟಿದೆ ಐವತ್ತ್ಮೂರು ಸಾವಿರ ಡಾಲರ್ ಇದೆ ಇನ್ನೊಂದರಲ್ಲಿ ಎಷ್ಟಿದೆ ಬರೀ ಹದಿಮೂರು ನೂರು ಡಾಲರ್ ಇದೆ ಇವರು ಅತಿ ಶ್ರೀಮಂತ ರಾಷ್ಟ್ರ ಆದರೆ ಇದು ಅತಿ ಬಡವ ರಾಷ್ಟ್ರ ಆಗುತ್ತೆ ಇದರಿಂದ ಏನಾಗತ್ತಪ್ಪ ಅಂದರೆ ಪ್ರಾದೇಶಿಕ ಅತ ಅಸಮತೋಲನ ಏನಾಗುತ್ತೆ ಅಂದರೆ ಉಂಟಾಗ್ತದೆ ಜೊತೆಗೆ ನೋಡಿರಿ ರಾಜಕೀಯ ವ್ಯವಸ್ಥೆಗಳು ಏನು ರಾಜಕೀಯ ವ್ಯವಸ್ಥೆಗಳಂದರೆ ಇಲ್ಲೇನಾಗಿದೆ ನೋಡಿರಿ ಪ್ರಜಾಪ್ರಭುತ್ವ ಮತ್ತು ಕಮ್ಯುನಿಸ್ಟ್ ಮತ್ತು ಸರ್ವಾಧಿಕಾರಿ ಆಡಳಿತ ಇದೆಯಲ್ಲ ಮೂರು ಏನಪ್ಪ ಅಂದರೆ ಒಂದೇ ಒಂದೇ ತರನಾಗಿದೆ ಅಂದರೆ ಮೂರು ಈಕ್ವಲ್ ಆಗಿದೆ ಮೂರು ಸಮಾನವಾಗಿದೆ ಪ್ರಜಾಪ್ರಭುತ್ವ ದೇಶಗಳು ಅಷ್ಟೇ ಇದೆ ಕಮ್ಯುನಿಸ್ಟ್ ರಾಷ್ಟ್ರಗಳು ಅಷ್ಟೇ ಇದೆ ಆಮೇಲೆ ಸರ್ವಾಧಿಕಾರಿ ರಾಷ್ಟ್ರಗಳು ಏನಪ್ಪ ಅಂದರೆ ಅಷ್ಟೇ ಇದೆ ಹಾಗಾಗಿ ಏನಾಗ್ತಿದೆ ಅಂದರೆ ಇಲ್ಲಿ ರಾಜಕೀಯ ವ್ಯವಸ್ಥೆ ಸರಿಯಾಗಿಲ್ಲ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ತೊಗೊಂಡಂಥ ನಿರ್ಧಾರ ಕಮ್ಯುನಿಸ್ಟಲ್ಲಿ ಅಪ್ಲೈ ಆಗೋಲ್ಲ ಸರ್ವಾಧಿಕಾರಿಯಲ್ಲಿಂದು ತೊಗೊಂಡಂಥ ನಿರ್ಧಾರ ಏನಪ್ಪ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಅಪ್ಲೈ ಆಗಲ್ಲ ಈ ಥರದ ಕೆಲವೊಂದಿಷ್ಟು ಏನಪ್ಪ ಅಂದರೆ ರಾಜಕೀಯ ವ್ಯವಸ್ಥೆ ಇದೆ ಜೊತೆಗೆ ನೋಡ್ರಿ ದಕ್ಷಿಣ ಚೈನಾ ಸಮುದ್ರ ಈ ದಕ್ಷಿಣ ಚೈನಾ ಸಮುದ್ರದ ವಿವಾದ ಇದೆಯಲ್ಲ ಇದು ಅತಿ ದೊಡ್ಡ ವಿವಾದ ಯಾಕೆ ಅತಿ ದೊಡ್ಡ ವಿವಾದ ಅಂದರೆ ಏನು ಸಮುದ್ರ ವ್ಯಾಪಾರ ಆಗುತ್ತಲ್ಲ ಅದರ ಮೂರನೇ ಒಂದು ಭಾಗ ಏನಿದೆಯಲ್ಲಪ್ಪ ಅದೇನಾಗುತ್ತಂದ್ರೆ ದಕ್ಷಿಣ ಚೈನಾ ಸಮುದ್ರದ ಮೂಲಕ ಆಗ್ತದೆ ಏನಂದರೆ ಅಲ್ಲಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ ರಿಸೋರ್ಸ್ ಇದೆ ಅಂದರೆ ಗ್ಯಾಸ್ ಮತ್ತು ಆಯಿಲಿಂದ ಏನಪ್ಪ ಅಂದರೆ ಆರ್ ನೈಸರ್ಗಿಕ ಸಂಪನ್ಮೂಲ ಇದೆ ಇದರಿಂದ ಏನಾಗ್ತಿದೆ ಅಂದರೆ ಚೈನಾ ಆಶಿಯಾನ್ ದೇಶಗಳ ಜೊತೆ ಅವಾಗವಾಗ ಜಗಳ ಮಾಡುತ್ತೆ ಏನಂತ ಹೇಳ್ತಂದರೆ ಈ ಏನು ಸಮುದ್ರ ಇದೆಯಲ್ಲ ಇದು ನನಗೆ ಸೇರಿದ್ದು ಅಂತ ಅವ್ರು ಹೇಳ್ತಾರೆ ಇವರು ಇದನ್ನು ಹೇಳ್ತಾರೆ ಹಾಗಾಗಿ ನಾವು ಇದನ್ನೇನು ಮಾಡೋಣ ಅಂದರೆ ಇನ್ ಆಗಿ ಇನ್ನೊಂದು ಸೆಷನಲ್ಲಿ ಡಿಸ್ಕಸ್ ಮಾಡೋಣ ಏನಂದರೆ ದಕ್ಷಿಣ ಚೈನಾ ಸಮುದ್ರದ ವಿವಾದ ಏನಂತ ಬಟ್ ಬ್ರೀಫ್ ಬ್ರೀಫಾಗಿ ನೋಡಿದಾಗ ಇದು ಇಂಪಾರ್ಟೆಂಟ್ ಅಂದರೆ ಸಮುದ್ರ ವ್ಯಾಪಾರದ ಮೂರನೇ ಒಂದು ಭಾಗ ಏನಿದೆಯಲ್ಲ ಈ ದಕ್ಷಿಣ ಚೈನಾ ಸಮುದ್ರದ ಮೂಲಕ ನಡೆಯುತ್ತೆ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸಸ್ ರಿಸೋರ್ಸ್ ಇದೆ ಅಂದರೆ ಆಯಿಲ್ ಮತ್ತು ಗ್ಯಾಸಸ್ ಏನಿದೆ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಿದೆ ಅದೇನಾಗುತ್ತೆ ಅಂದರೆ ಟ್ರಿಲಿಯನ್ ಡಾಲರ್ಸಲ್ಲಿ ಇರೋದ್ರಿಂದ ಎಲ್ಲ ದೇಶಗಳು ನನಗೆ ಸೇರಿದ್ದು ಅಂತ ಹೇಳ್ತಾ ಇದೆ ಜೊತೆಗೆ ನೋಡಿರಿ ಮಾನವ ಹಕ್ಕುಗಳ ಪ್ರಮುಖ ಸಮಸ್ಯೆಗಳು ಏನಿದು ಮಾನವ ಹಕ್ಕುಗಳ ಪ್ರಮುಖ ಸಸ್ಯಗಳು ಸಮಸ್ಯೆ ಅಂದರೆ ಸೊ ನಾನು ಆಗಲೇ ಹೇಳಿದ್ದೆ ಮಯನ್ಮಾರ್ ಕೂಡ ಏನಪ್ಪ ಅಂದರೆ ಈ ಗುಂಪಿನ ಒಂದು ಸದಸ್ಯ ರಾಷ್ಟ್ರ ನಿಮಗೆ ಗೊತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮಯಾನ್ಮಾರಿನ ರಾಕೆನ್ ಸ್ಟೇಟಲ್ಲಿ ಏನಾಯ್ತಪ್ಪ ಅಂದರೆ ರೋಹಿಂಗಿಯಾ ಮುಸ್ಲಿಮ್ಸ್ ಮೇಲೆ ದಾಳಿ ಮಾಡಿದ್ರು ಅವ್ರನ್ನೇನು ಮಾಡಿದ್ರು ಅಂದರೆ ಆ ದೇಶ ಬಿಟ್ಟು ಹೋಗೋಂಗೆ ದಾಳಿ ಮಾಡಿದರು ಅವ್ರ ಮೇಲೆ ಹತ್ಯೆ ಮಾಡಿದರು ಏನಾಯಿತು ಆ ದೇಶದ ಮುಸಲ್ಮಾನರು ಅಲ್ಲಿ ಬಿಟ್ಟು ಬಾಂಗ್ಲಾದೇಶಕ್ಕೆ ಬಂದರು ಇದರಿಂದ ಏನಪ್ಪ ಅಂದರೆ ವಲಸೆ ಜಾಸ್ತಿ ಆಯಿತು ಸೊ ಆಶಾನ್ ಒಂದು ದೇಶದಲ್ಲಿ ಏನಪ್ಪ ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಬಟ್ ಅದ್ರ ಬಗ್ಗೆ ಆಶಾನ್ ಅವ್ರು ಏನೂ ಮಾಡೋಕ್ಕಾಗ್ತಿಲ್ಲ ಇದು ಒಂದು ಏನಪ್ಪ ಅಂದರೆ ದೊಡ್ಡ ಕ್ರೈಸಿಸ್ ಅಂದರೆ ಇದು ಒಂದು ದೊಡ್ಡ ಸಮಸ್ಯೆ ಯಾಕಂದರೆ ಏನು ಹೇಳಿದ್ದಾರೆ ಅಂದರೆ ಪರಸ್ಪರರಾಗಿ ನಾವು ಸಹಕಾರ ಕೊಡೋದು ಏನೇ ವಿವಾದಗಳಿದ್ರು ನಾವೇನು ಮಾಡೋಣ ಅಂದರೆ ಶಾಂತಿಯುತವಾಗಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಬಟ್ ಇಲ್ಲೇನಾಗ್ತಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅದನ್ನು ಯಾರೂ ಇಲ್ಲ ಇದು ಕೂಡ ಏನಪ್ಪ ಅಂದರೆ ದೊಡ್ಡ ಸವಾಲು ಜೊತೆಗೆ ನೋಡಿರಿ ಏನಪ್ಪ ಅಂದರೆ ಕೇಂದ್ರ ಯಾಂತ್ರಿಕ ವ್ಯವಸ್ಥೆ ಇಲ್ಲ ಅಂದರೆ ಸೆಂಟ್ರಲ್ ಪಾಲಿಸಿ ಈಗ ಸೆಂಟ್ರಲ್ ಗವರ್ನಿಂಗ್ ಬಾಡಿ ಅಂತ ಇರುತ್ತೆ ಸೊ ನೋಡಿರಿ ನಮ್ಮ ದೇಶದಲ್ಲಿ ಎರಡು ನದಿಗಳ ಅಥವಾ ಎರಡು ರಾಜ್ಯಗಳ ವಿವಾದ ಬಂತು ನದಿಗಳ ಮಧ್ಯೆ ಅಂದರೆ ಒಂದು ಟ್ರಿಬ್ಯುನಲ್ ಅಂತ ಮಾಡ್ಕೊಂಡಿರ್ತೀವಿ ಅಲ್ಲಿ ಏನು ಮಾಡ್ತೀವಿ ಅಂದರೆ ಅಲ್ಲಿ ಹೋಗಿ ನಾವು ಪ್ರೆಸೆಂಟೇಷನ್ ಮಾಡಿ ನಮ್ಮ ವಾದ ವಿವಾದಗಳು ಏನಿದೆ ಅದನ್ನು ಹೇಳಿ ಅದು ಯಾರು ಪರಕ್ಕೆ ತೀರ್ಪು ಬರ್ತಲ್ಲ ಅವರು ಸ್ವೀಕರಿಸ್ತೀವಿ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಆ ಥರದ ಯಾವುದೇ ಥರನಾದಂಥ ಯಾಂತ್ರಿಕ ವ್ಯವಸ್ಥೆ ಇಲ್ಲ ಇವ್ರ ಪಾಲಿಸಿಲಿ ಏನು ಹೇಳಿದ್ರೆ ಅಂದರೆ ಶಾಂತಿಯುತವಾಗಿ ಅಂತ ಹೇಳಿದ್ದಾರೆ ಬಟ್ ಅದಕ್ಕೆ ಬೇಕಾದಂಥ ಯಾಂತ್ರಿಕ ವ್ಯವಸ್ಥೆ ಇಲ್ಲ ಸೊ ಅದನ್ನು ಅವ್ರು ಏನು ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಭಾರತ ಮತ್ತು ಆಶಿಯಾನ್ ನೋಡೋಣ ಸೊ ಭಾರತ ಮತ್ತು ಆಸಿಯಾನ್ ಸಂಬಂಧ ಯಾವ ಥರ ಇದೆ ಅಂದರೆ ಸೊ ನೋಡ್ರಿ ಇದೇನಿದೆಯಪ್ಪ ಅಂದರೆ ನಮ್ಮ ಆ್ಯಕ್ಟೀಸ್ಟ್ ಪಾಲಿಸಿ ಇದೆಯಲ್ಲ ಅದಕ್ಕೊಂದು ಪ್ರಮುಖ ಸ್ತಂಭ ಆಗಿದೆ ಯಾಕೆ ಆ್ಯಕ್ಟೀಸ್ಟ್ ಪಾಲಿಸಿಗೆ ಪ್ರಮುಖ ಸ್ತಂಭ ಅಂದರೆ ನಾವು ಎಲ್ಲರೂ ಏನು ಆ್ಯಕ್ಟೀಸ್ಟ್ ಪಾಲಿಸಿ ಮೂಲಕ ಭಾಳ ಜನನ ಕರಿತಿದ್ದೀವಲ್ಲ ಅವರೆಲ್ಲ ಏನಿದ್ದಾರೆಪ್ಪ ಅಂದರೆ ಆಸಿಯಾನ್ ದೇಶದ ಸದಸ್ಯರಾಗಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಏನಾಗಿದ್ದಾರೆ ಅಂದರೆ ಆಸಿಯಾನ್ ದೇಶದ ಸದಸ್ಯರಾಗಿದೆ ಹಾಗಾಗಿ ಇದೇನಾಗಿದೆ ಅಂದರೆ ಪ್ರಮುಖ ಸ್ತಂಭ ಆಗಿದೆ ಸೊ ನೋಡ್ರಿ ನಾವು ಆಶಾನ್ ಮತ್ತು ಎಸ್ ಎನಿಗೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಗೆ ಏನಂದರೆ ಒಂದು ಪ್ರತ್ಯೇಕ ಮಿಷನನ್ನೇ ಮಾಡ್ಕೊಂಡ್ಬಿಟ್ಟಿವಿ ಆ ಮಿಷನ್ ಮೂಲಕ ನಾವೇನು ಮಾಡ್ತಿದ್ವಿ ಅಂದರೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಿದ್ವಿ ಸೊ ನೋಡಿರಿ ನಾವು ಆಶಾನ್ ಜೊತೆಗೆ ಏನಂದರೆ ಇಪ್ಪತ್ತೈದು ವರ್ಷಗಳ ಏನು ಮಾಡಿದ್ವಿ ಅಂದರೆ ಸಂವಾದ ಪಾಲುದಾರಿಕೆ ಇದೆ ಹದಿನೈದು ವರ್ಷ ನಮಗೇನಿದೆ ಅಪ್ಪ ಅಂದರೆ ಸ್ಟ್ರಾಟರ್ಜಿಕ್ ತಂತ್ರದಾರಿ ಶೃಂಗಸಭೆ ಪಾಲುದಾರಿಕೆ ಇದೆ ಅದೇ ಥರನಾಗ ಐದು ವರ್ಷ ನಾವೇನಂದರೆ ತಂತ್ರದಾರಿಕೆ ಪಾಲನ್ನು ಹೊಂದಿದ್ವಿ ಹೀಗಾಗಿ ನಮ್ಮ ಭಾರತ ಮತ್ತು ಆಶಾನ್ ಸಂಬಂಧ ಏನಿದೆಯಲ್ಲ ಭಾಳ ಗಟ್ಟಿಯಾಗಿದೆ ಜೊತೆಗೆ ನೋಡಿರಿ ಆರ್ಥಿಕ ಸಹಕಾರ ನೋಡೋದಾದರೆ ಆಶಾನ್ ಏನಿದೆಯಲ್ಲ ಇಂಡಿಯಾದ ನಾಲ್ಕನೇ ಅತಿ ದೊಡ್ಡ ಏನಪ್ಪ ಅಂದರೆ ವ್ಯಾಪಾರ ವ್ಯಾಪಾರ ದೇಶ ಅಥವಾ ವ್ಯಾಪಾರ ಮಾರುಕಟ್ಟೆ ನಾಲ್ಕನೇ ಅತಿ ದೊಡ್ಡ ವ್ಯಾಪಾರ ಮಾರುಕಟ್ಟೆ ಜೊತೆಗೆ ನೋಡಿರಿ ಏನು ರಫ್ತು ಇದೆಯಲ್ಲ ಇವರಿಗೆ ನಮ್ಮ ವ್ಯಾಪಾರ ಇವ್ರದ್ದು ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದರೆ ಇವ್ರ ಜೊತೆಗೆ ಹತ್ತು ಪರ್ಸೆಂಟ್ ಇದೆ ಸೊ ನಾವು ಎಷ್ಟು ಪರ್ಸೆಂಟ್ ವ್ಯಾಪಾರ ಮಾಡ್ತೀವಿ ಅಂದರೆ ನಮ್ಮ ಒಟ್ಟು ವ್ಯಾಪಾರದ ಹತ್ತು ಪರ್ಸೆಂಟ್ ವ್ಯಾಪಾರನ ಯಾರ ಜೊತೆ ಮಾಡ್ತೀವಿ ಅಂದರೆ ಆಶಾನ್ ಕಂಟ್ರಿ ಜೊತೆಗೆ ಮಾಡ್ತೀವಿ ಜೊತೆಗೆ ಏನಂದರೆ ನಮ್ಮ ರಫ್ತಿನ ಒಟ್ಟು ಹನ್ನೊಂದು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ನ ಯಾರ ಜೊತೆ ಮಾಡ್ಕೋತೀವಿ ಅಂದರೆ ಆಶಾನ್ ದೇಶಗಳ ಜೊತೆಗೆ ಮಾಡ್ಕೋತೀವಿ ಏನಪ್ಪ ಅಂದರೆ ನಮ್ಮದು ಮತ್ತು ಆಸಿಯಾನ್ ದೇಶಗಳ ಮಧ್ಯೆ ಏನಿದೆ ಅಂದರೆ ಮುಕ್ತ ವ್ಯಾಪಾರ ಸಂಬಂಧ ಇದೆ ಸೊ ನೋಡ್ರಿ ನಮಗೆ ಮತ್ತು ಆಶಾನ್ ದೇಶಗಳ ಮಧ್ಯೆ ಏನಿದೆ ಅಂದರೆ ಮುಕ್ತ ವ್ಯಾಪಾರ ಸಂಬಂಧ ಇದೆ ಸೊ ಇದೇನಂದರೆ ಆರ್ಥಿಕ ಸಹಕಾರ ಯಾರ ಮಧ್ಯೆ ಅಂದರೆ ಭಾರತ ಮತ್ತು ಆಶಾನ್ ದೇಶದ ಮಧ್ಯೆ ಇರುವಂಥ ಆರ್ಥಿಕ ಸಹಕಾರ ಜೊತೆಗೆ ನೋಡಿರಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಅಂದರೆ ಸೊ ನಾವೇನು ಮಾಡ್ತಿದ್ವಿ ಅಂದರೆ ಜನರು ಮತ್ತು ಜನರ ಮಧ್ಯೆ ಸಂವಾದನ ಮಾಡೋದು ಅಂದರೆ ಪೀಪಲ್ ಟು ಪೀಪಲ್ ಇಂಟ್ರ್ಯಾಕ್ಷನ್ ಮತ್ತು ಅಲ್ಲಿರುವಂಥ ರಾಯಭಾರಿಗಳಿಗಿದೆಯಲ್ಲ ಏನು ಮಾಡ್ತಿದ್ವಿ ಅಂದರೆ ಭಾರತ ಕರೆಸಿ ಅವ್ರಿಗೆ ವಿಶೇಷವಾದ ತರಬೇತಿಯನ್ನು ಕೊಡ್ತಿದ್ವಿ ಜೊತೆಗೆ ಏನು ಮಾಡ್ತಿದ್ವಿ ಅಪ್ಪ ಅಂದರೆ ಆಶಾನ್ ದೇಶದ ವಿದ್ಯಾರ್ಥಿಗಳನ್ನು ಕರೆದು ನಾವೇನು ಮಾಡ್ತಿದ್ವಿ ಅಂದರೆ ಅವರಿಗೆ ನಮ್ಮ ಕಲ್ಚರ್ ಬಗ್ಗೆ ತೋರಿಸ್ತಿದ್ವಿ ಈ ಥರ ನಮ್ಮ ಸಂಸ್ಕೃತಿ ಇದೆ ಆಮೇಲೆ ಅದನ್ನು ಅಧ್ಯಯನ ಮಾಡೋಕ್ಕೆ ನಾವೇನು ಮಾಡ್ತಿದ್ವಿ ಅಂದರೆ ಪ್ರೋತ್ಸಾಹಿಸ್ತಿದ್ವಿ ಇದೇನಪ್ಪ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಹಕಾರ ಜೊತೆಗೆ ನೋಡಿರಿ ನಿಧಿಗಳು ಕೂಡ ಇದೆ ಇದರಲ್ಲಿ ಪೂರ್ತಿ ಮೂರು ನಿಧಿಗಳಿದೆ ಫಸ್ಟ್ ಏನಂದರೆ ಇಂಡಿಯಾ ಆಷಿಯನ್ ಕೋಆಪ್ರೇಷನ್ ಫಂಡ್ ಇಂಡಿಯಾ ಆಶಿಯನ್ ಸಹಕಾರ ನಿಧಿ ಒಂದೇದು ಎರಡನೇದು ಏನಪ್ಪ ಅಂದರೆ ಇಂಡಿಯಾ ಆಶಿಯನ್ ಸೈನ್ಸ್ ಆ್ಯಂಡ್ ಟೆಕ್ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನಿಧಿ ಲಾಸ್ಟಿಗೆ ಏನಪ್ಪ ಅಂದರೆ ಹಸಿರು ಗ್ರೀನ್ ಬಾಂಡ್ ನಿಧಿ ಗ್ರೀನ್ ಫಂಡ್ ನಿಧಿ ಅಂದರೆ ಹಸಿರು ನಿಧಿ ಅಂತ ಸೊ ಟೋಟಲ್ ಎಷ್ಟು ನಿಧಿಗಳಿದೆ ಅಂದರೆ ಮೂರು ನಿಧಿಗಳಿದೆ ಹಾಗಾಗಿ ನೋಡಿರಿ ಭಾರತ ಮತ್ತು ಆಶಾನ್ ಸಂಬಂಧ ಇದೆಯಲ್ಲ ತುಂಬ ಹತ್ತಿರವಾಗಿದೆ ಇದು ನಮ್ಗೆ ಏನಪ್ಪ ಅಂದರೆ ತುಂಬ ಪ್ರಮುಖವಾದ ಸಂಬಂಧವಾಗಿದೆ ಸೊ ನಾವು ಇವತ್ತಿನ ಸೆಷನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಆಶಾನ್ ಉದಯ ಹೇಗಾಯಿತು ಅಲ್ಲಿರುವಂಥ ಉದ್ದೇಶಗಳೇನು ಸವಾಲುಗಳೇನು ಮತ್ತು ಯಾವ ಥರ ಆರ್ಥಿಕ ಭದ್ರತೆ ಇದೆ ಅವ್ರು ಯಾವ ಥರ ಕಾರ್ಯವೈಖರಿ ಮಾಡ್ತಾರೆ ಆಮೇಲೆ ಭಾರತ ಮತ್ತು ಆಶಾನ್ ಸಂಬಂಧ ಹೇಗಿದೆ ಅಂತ ಡಿಸ್ಕಷನ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ವಿಷಯನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರೋ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು